ಬೇರೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿರುವ ನನ್ನ ಮೇಲೆ ವೃಥಾ ಭ್ರಷ್ಟಾಚಾರದ ಆರೋಪವನ್ನ ಮಾಡಲಾಗಿದೆ. 2020 ಏಪ್ರಿಲ್ ಹಾಗೂ ಮೇ 15 ತನಕ ಮಾಸಿಕ ಗೌರವಧನ ಕೇವಲ 28,000 ಪಡೆದುಕೊಂಡಿರುವುದಕ್ಕೆ ನನ್ನಿಂದ ಭ್ರಷ್ಟಾಚಾರ ನಡೆದಿದೆ ಎಂದು ಮಾಧ್ಯಮದ ಮೂಲಕ ಕುಮಟಾ ತಾಲೂಕಿನ ಅರವಿಂದ ಶಾನುಭೋಗ ಎಂಬುವರು ಮಾಡಿರುವ ಆರೋಪದಲ್ಲಿ ಸತ್ಯಾಂಶವಿಲ್ಲ ಎಂದು ಅಕಾಡೆಮಿ ಅಧ್ಯಕ್ಷ ರಹೀಂ ಹುಚಿಲ್ ಸ್ಪಷ್ಟಪಡಿಸಿದ್ದಾರೆ ಎಂದು ಅಕಾಡೆಮಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, 140 ಮನೆಗೆ ಆಹಾರ ಸಾಮಗ್ರಿ ಕಿಟ್ ಅಕಾಡೆಮಿ ವತಿಯಿಂದ ವಿತರಿಸಲಾಗಿದ್ದು 277 ಕಲಾವಿದರಿಗೆ ಸಹಾಯಧನವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗಿದೆ. ಲಾಕ್ಡೌನ್ ಅವಧಿಯಲ್ಲೂ ಕರ್ತವ್ಯ ನಿರ್ವಹಿಸಿದ್ದೇವೆ. ಎಲ್ಲ ಖಾತೆಗಳು ದಾಖಲೆಗಳು ಸ್ಪಷ್ಟವಾಗಿಯೇ ಇದೆ. ಆದರೆ ಪೂರ್ವಾಗ್ರಹ ಪೀಡಿತನಾಗಿ ನನ್ನನ್ನು ಆರೋಪಿಯನ್ನಾಗಿ ಅರವಿಂದ ಶಾನುಭೋಗ ಅವರು ಸುಳ್ಳಾರೋಪ ಮಾಡಿದ್ದಾರೆ ಎಂದು ದೂರಿದರು. ಆದರೆ ಅರವಿಂದ ಶಾನುಭೋಗ ಅವರು 2017 2019 ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದು ಈ ಸಂದರ್ಭದಲ್ಲಿ ಒಟ್ಟು 370,000 ರೂಪಾಯಿ ಹಣದ ಮೊತ್ತವನ್ನು ತಮ್ಮ ಖಾತೆಗೆ ಪಡೆದುಕೊಂಡಿದ್ದಾರೆ. ಅಲ್ಲದೆ ಹಲವು ಭ್ರಷ್ಟಾಚಾರವನ್ನು ಕೂಡ ಅವರು ಎಸಗಿದ್ದಾರೆ ಎಂದು ದಾಖಲೆ ಸಮೇತ ಹೇಳಿದರು. ನನ್ನ ಮೇಲೆ ಮಾಡಿರುವ ಆರೋಪದ ಕುರಿತಂತೆ ನಾನು ಯಾವುದೇ ತನಿಖೆಗೂ ಸಿದ್ಧ, ಅದು ರುಜುವಾತಲ್ಲಿ ರಾಜೀನಾಮೆ ನೀಡಲು ಸಿದ್ಧ ಎಂದರು. ನನ್ನ ಬಗ್ಗೆ ಒಂದು ಆರೋಪ ಹೊರಿಸಲಾಗಿತ್ತು. ನಾನು 2020 ಏಪ್ರಿಲ್ ಹಾಗೂ ಮೇ ಇದರ ತನಕ ಒಂದು ಗೌರವ ಮಾಸಿಕದನ್ನು 28,000 ಪಡೆದಿರುವುದಕ್ಕೆ ನನ್ನಿಂದ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಮಾಧ್ಯಮದ ಮೂಲಕ ಕುಮಟಾ ತಾಲೂಕಿನ ಅರವಿಂದ ಶಾನುಭಾಗ್ ಎಂಬುವರು ಆರೋಪ ಮಾಡಿದರು. ಇದು ಸತ್ಯಕ್ಕೆ ದೂರವಾಗಿದೆ. ಅವರು ಆರೋಪ ಮಾಡಿದ ಆ ತಿಂಗಳಲ್ಲಿ ನಾನು 140 ಮನೆಗೆ ಆಹಾರ ಸಾಮಗ್ರಿ ಕಿಟ್ಟಿನ ಅಕಾಡೆಮಿ ವತಿಯಿಂದ ವಿತರಿಸಲಾಗಿದೆ 1,350 ರೂಪಾಯಿ ಮೌಲ್ಯದ. ಆಮೇಲೆ ಈ ಎಲ್ಲ ಕೆಲಸಗಾರಿಕೆ ಲಾಕ್ಡೌನ್ ಇದ್ದರೂ ಕೂಡ ಕರ್ತವ್ಯ ನಿರ್ವಹಿಸಿರುವ ಬಗ್ಗೆ ಹಾಜರಾತಿದೆ. ಸಿಸಿ ಕ್ಯಾಮರಾದ ಫುಟೇಜ್ಗಳಿದೆ. ಮತ್ತು ಈ ಸಂದರ್ಭದಲ್ಲಿ ನಾನು ಮಾತ್ರ ಅಲ್ಲ, ಹಲವು ಅಕಾಡೆಮಿಗಳು, ನಿಗಮ ಮಂಡಳಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಸಹಜವಾಗಿಯೇ ಗೌರವ ಮಾಸಿಕಧನ ಮತ್ತು ಪ್ರಯಾಣ ಭತ್ಯವನ್ನು ಪಡೆದಿದ್ದಾರೆ. ಆದರೆ ಪೂರ್ವಾಗ್ರಹ ಪೀಡಿತರಾಗಿ ಈ ಒಂದು ಅರವಿಂದ ಶಾನುಭೋಗ ಅವರು ನನ್ನ ಬಗ್ಗೆ ಮತ್ತು ತುಳು ಅಕಾಡೆಮಿ ಅಧ್ಯಕ್ಷರ ಬಗ್ಗೆ ಇಬ್ಬರ ಬಗ್ಗೆ ಮಾತ್ರ ಆರೋಪವನ್ನು ಮಾಡಿದರು. ನಾವಿಬ್ಬರು ಮಾತ್ರ ಅದಕ್ಕೆ ನಾವು ಉತ್ತರವನ್ನು ಕೊಡುವಂತಾಯಿತು. 140,000 ಕಿಟ್ಟನ್ನು ಕೊಟ್ಟರು ಕೂಡ ನಾವು ಸರ್ಕಾರದಿಂದ ಕೇವಲ 1,00,000 ರೂಪಾಯಿಯನ್ನು ಮಾತ್ರ ಪಡೆದಿದ್ದೇವೆ. 99,000 ಬಿಲ್, 40,000 ನನ್ನ ಕೈಯಿಂದ ನಾನು ಭರಿಸಿದ್ದೇನೆ. ಆಮೇಲೆ ನಾವು ಕೊಟ್ಟಂಥ ವಸ್ತುಗಳು, ಆ 1,000 ಏನು ಬೆಲೆ ಇದೆ ಅದರಲ್ಲಿ ಏನೆಲ್ಲ ಇತ್ತು ಅನ್ನುವಂಥದ್ದನ್ನು ಕೂಡ ನಾವು ಸಾಕ್ಷಿ ಸಮೇತ ನಾವು ಸಾಬೀತು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ನಾವು 277 ಮಂದಿಗೆ ಆ ತಿಂಗಳಲ್ಲಿ ನಾವು ನೇರವಾಗಿ 2,000 ಹಣವನ್ನು ನೇರವಾಗಿ ಖಾತೆಗೆ ಮಾಡುವಂಥದ್ದು ಹೊಂದಿದ್ದೆವು. ಅದಕ್ಕೋಸ್ಕರ ಅದೇ ತಿಂಗಳಲ್ಲಿ 4-5 ಕಾರ್ಯಕ್ರಮ ಸಭೆಯನ್ನು ನಾವು ಇಲ್ಲಿ ಮಾಡಬೇಕಾಗಿತ್ತು. ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಸೇರಿಸಿಕೊಂಡು, ಯಾಕಂತೇಳಿದರೆ ಕೂತುಕೊಂಡಲ್ಲಿ ನಮಗೆ ಫಲಾನುಭವಿಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಅಕಾಡೆಮಿಗೆ ನಾವು ಬಂದೇ ಆ ಕೆಲಸ ಮಾಡಬೇಕಾಗ್ತದೆ. ಅದನ್ನು ಕೂಡ ನಾವು ಮಾಡಿದ್ದೇವೆ. ಆಮೇಲೆ ನಾವು ಕೊಟ್ಟಂತಹ ವ್ಯಕ್ತಿಗಳು ಯಾರಿಗೆಲ್ಲ ನಾವು ಕೊಟ್ಟಿದ್ದೇವೆ ಅವರ ಹೆಸರು, ಅವರ ಮೊಬೈಲ್ ನಂಬರ್ ಸಹಿತ ನಾವು ಬಿಡುಗಡೆ ಮಾಡಿದ್ದೇವೆ. ಇದರಲ್ಲಿ ಎಲ್ಲರ ಮೊಬೈಲ್ ನಂಬರ್ ಕೂಡ ಇದೆ. ನಾವು ಅವರಿಗೆ ಆ ತಿಂಗಳಲ್ಲಿ ಕೊಟ್ಟಿದ್ದು ಹೌದಾ ಅಥವಾ ಅದರಲ್ಲಿ ನಾವೇನಾದರೂ ಭ್ರಷ್ಟಾಚಾರ ಮಾಡಿದ್ದೇವೋ ಅಥವಾ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದು ಕೂಡ ತಿಳಿಯಲಿಕ್ಕೆ ಸಾಧ್ಯ ಇದೆ. ಮಾತ್ರವಲ್ಲದೆ ಆ ಕಾರ್ಯಕ್ರಮವನ್ನು ಕೋಟ ಶ್ರೀನಿವಾಸ್ ಪೂಜಾರಿಯವರು ಕೂಡ ಉದ್ಘಾಟನೆ ಮಾಡಿರುವುದರ ಬಗ್ಗೆ ಪತ್ರಿಕಾ ದಾಖಲೆಗಳು ಇದೆ. ಆ ತಿಂಗಳಲ್ಲಿ ಒಂದು ಸಭೆಗಳು ಕೂಡ ನಡೆದಿದೆ. ಇದು ಪತ್ರಿಕೆಯಲ್ಲಿ ಬಂದಂಥ ವರದಿ, ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ 100 ಕಿಟ್ಗಳ ವಿತರಣೆ ಅಂತೇಳಿ. ನಾವು 100 ಅಂತ ತೋರಿಸಿದ್ದೆ, ಯಾಕೆಂದರೆ 100 ಮಾತ್ರ ಅಕಾಡೆಮಿಯಿಂದ, 40 ಕಿಟ್ ನಾವು ನನ್ನ ಕೈಯಿಂದ ನಾವು ಕೊಟ್ಟಿದ್ದೇವೆ. 140 ಮಂದಿಯ ಪಟ್ಟಿ ಕೂಡ ನಮ್ಮಲ್ಲಿದೆ.